ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದೆಹಲಿಯಲ್ಲಿನ ಡೆಲ್ಲಿ ರೇಡ್ಸ್ ಎಂದು ಕರೆಯಲ್ಪಡುವ ಈ ದಟ್ಟವಾದ ಅರಣ್ಯದಲ್ಲಿ ಸುಮಾರು 400 ವರ್ಷಗಳಿಂದಲೂ ಒಂದು ಇಚ್ಛಾಧಾರಿಣಿ ನಾಗಿಣಿಯನ್ನು ಇಂದಿಗೂ ಸಹ ಬಂಧಿಸಲಾಗಿದೆ ಮತ್ತು ಆ ಹಾವು ಇಂದಿಗೂ ಕೂಡ ಒಂದು ದೊಡ್ಡ ಆಲದ ಮರದ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಕಾಯುತ್ತಿದೆ ಎಂದರೆ ನೀವು ನಂಬುತ್ತೀರಾ? ಹಾವಿನ ದ್ವೇಷ ಬಹಳ ಘೋರವಾಗಿರುತ್ತದೆಂದು ನಮ್ಮ ಪುರಾಣಗಳಲ್ಲಿ ಕೇಳಿದ್ದೇವೆ ಮತ್ತು ಸಿನಿಮಾಗಳಲ್ಲಿ ನೋಡಿರುತ್ತೇವೆ. ತನ್ನ ಹಗೆಯನ್ನು ಸಾಧಿಸುವವರೆಗೂ ಅದು ತಣ್ಣಗಾಗುವುದಿಲ್ಲ ಎಂಬ ವಿಷಯ ನಮ್ಮೆಲ್ಲರಿಗೂ ಗೊತ್ತು. ದೆಹಲಿಯಲ್ಲಿನ ಈ ಅಡವಿಯಲ್ಲಿ ಅಂತಹುದೇ ಒಂದು ಘಟನೆ ನಡೆದಿದೆ. ಮತ್ತೆ ಆ ಘಟನೆ ಏನೆಂದು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸರಿಸುಮಾರು 400 ವರ್ಷಗಳ ಹಿಂದೆ ರಾಜೇಂದ್ರ ಎಂಬ ವ್ಯಕ್ತಿಯ ಕುಟುಂಬವೆಲ್ಲವೂ, ಅಂದರೆ ಆತನ ಇಬ್ಬರು ಸಹೋದರರು ಮತ್ತು ತಂದೆ ತಾಯಿಯರೆಲ್ಲರೂ ಡೆಲ್ಲಿಯಲ್ಲಿ ವಾಸಿಸುತ್ತಿದ್ದರು. ಡೆಲ್ಲಿ ರಿಡ್ಸ್ ಎಂದು ಕರೆಯಲ್ಪಡುವ ಈ ದಟ್ಟವಾದ ಅಡವಿಯಲ್ಲಿ ಒಂದು ದಿನ ರಾಜೇಂದ್ರನು ತನ್ನ 3 ಜನ ಸ್ನೇಹಿತರೊಂದಿಗೆ ಸೇರಿ ಒಂದು ಬಾರಿ ನೋಡೋಣವೆಂದು ಹೋದರು. ಏಕೆಂದರೆ ಅಲ್ಲಿ ಅನೇಕ ಚಾರಿತ್ರಿಕ ಪುರಾತನ ಕೋಟೆಗಳು ಕೂಡ ಇವೆ. ಅದೇ ಅಡವಿಯಲ್ಲಿ ಒಂದು ಆಲದ ಮರದ ಕೆಳಗೆ ಇಚ್ಛಾದಾರಿ ನಾಗಿಣಿ ವಾಸಿಸುತ್ತಿತ್ತು. ಆ ದಿನ ಆ ಹಾವು ಕೋಟೆಯ ಬಳಿ ಇತ್ತು. ಅಲ್ಲೇ ಆಸುಪಾಸಿನಲ್ಲಿ ರಾಜೇಂದ್ರ ತನ್ನ ಸ್ನೇಹಿತರ ಜೊತೆ ಸೇರಿ ತಿರುಗಾಡುತ್ತಿದ್ದನು. ರಾಜೇಂದ್ರ ಮತ್ತು ಆತನ ಸ್ನೇಹಿತರು ಆ ಹಾವನ್ನು ನೋಡಿ ಭಯಬಿದ್ದಿದ್ದರು. ಅಲ್ಲಿ ಕೈಗೆ ಸಿಕ್ಕಂತಹ ಕಲ್ಲುಗಳಿಂದ ಹೊಡೆದು ಆ ಹಾವನ್ನು ಕೊಂದು ಬಿಟ್ಟರು. ಆ ದಿನ ಸಂಜೆಯಾಗುತ್ತಲೇ ರಾಜೇಂದ್ರ ಮತ್ತು ಆತನ ಸ್ನೇಹಿತರು ಮನೆಗೆ ಹೊರಟು ಹೋದರು. ಇನ್ನು ಈ ಕಡೆ ಮರದ ಬಳಿ ತನ್ನ ಸಂಗಾತಿಯನ್ನು ಹುಡುಕುತ್ತಾ ಬಂದಂತಹ ಮತ್ತೊಂದು ಹಾವು ತನ್ನ ಸಂಗಾತಿ ಸತ್ತು ಬಿದ್ದಿರುವುದನ್ನು ನೋಡಿ ಬಹಳ ದುಃಖಿಸುತ್ತದೆ. ತನ್ನ ಸಂಗಾತಿಯ ಶವವನ್ನು ನೋಡಿ ತುಂಬಾ ರೋಧಿಸುತ್ತದೆ. ಸತ್ತಿರುವ ಹಾವಿನ ಕಣ್ಣಿನಲ್ಲಿ ನೋಡಿ ಶತ್ರುಗಳು ಯಾರು ಮತ್ತು ಅದನ್ನು ಕೊಂದವರು ಯಾರು ಎಂಬುದನ್ನು ಹಾವುಗಳು ಕಂಡುಹಿಡಿಯುತ್ತವೆ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಅದೇ ರೀತಿಯಾಗಿ ಸತ್ತು ಬಿದ್ದಿರುವ ಆ ಹಾವಿನ ಕಣ್ಣುಗಳಲ್ಲಿ ರಾಜೇಂದ್ರ ಮತ್ತು ಆತನ ಸ್ನೇಹಿತರ ಮುಖಗಳನ್ನು ಸ್ಪಷ್ಟವಾಗಿ ನೋಡುತ್ತದೆ ಮತ್ತೊಂದು ಹಾವು. ನಿಧಾನವಾಗಿ ರಾಜೇಂದ್ರನ ಇಬ್ಬರ ಸ್ನೇಹಿತರನ್ನು ಕೊಂದು ಬಿಡುತ್ತದೆ. ಸಮಯಕ್ಕಾಗಿ ಕಾದು ಕುಳಿತು ರಾಜೇಂದ್ರನನ್ನು ಕೂಡ ಕಚ್ಚುತ್ತದೆ. ರಾಜೇಂದ್ರನು ಸಾವನ್ನಪ್ಪುತ್ತಾನೆ. ಆದರೆ ಅದರ ದ್ವೇಷದ ಜ್ವಾಲೆ ಇನ್ನೂ ತಣ್ಣಗಾಗಲಿಲ್ಲ. ರಾಜೇಂದ್ರನ ಸಹೋದರನನ್ನು ಕೂಡ ಕೊಲ್ಲಬೇಕೆಂದು ನಿರ್ಣಯಿಸಿಕೊಂಡ ಆ ಹಾವು ಹಾಗೆಯೇ ರಾಜೇಂದ್ರನ ತಮ್ಮನನ್ನು ಕೂಡ ಕೊಂದು ಬಿಟ್ಟಿತು. ಇಬ್ಬರು ಪುತ್ರರು ಕೂಡ ಹಾವಿನ ಕಡಿತದಿಂದ ಮರಣ ಹೊಂದಿದ್ದರಿಂದ ರಾಜೇಂದ್ರನ ತಂದೆ ತಾಯಿಯರು ತುಂಬಾ ಭಯಭೀತರಾಗಿದ್ದರು. ಏಕೆಂದರೆ ಈಗ ಅವರಿಗೆ ಉಳಿದಿರುವುದು ಒಬ್ಬನೇ ಮಗ. ಯಾವುದೋ ಒಂದು ಹಾವು ದ್ವೇಷ ಸಾಧಿಸುತ್ತಿರಬಹುದು, ನಮ್ಮ ಕುಟುಂಬವನ್ನು ನಾಶ ಮಾಡಲೆಂದು ಹೊಂಚು ಹಾಕುತ್ತಿದೆ ಎಂದು ಅವರಿಗೆ ಅರ್ಥವಾಗಿತ್ತು. ಆ ಸಮಯದಲ್ಲಿ ಶಂಕರ್ ಬಾಬಾ ಎಂಬ ಹಾವು ಹಿಡಿಯುವವರು ಒಬ್ಬರಿದ್ದರು. ಅವರು ಆ ಪ್ರಾಂತ್ಯದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದರು. ಅವರಿಗೆ ಈ ಹಾವುಗಳು ಮತ್ತು ಅವುಗಳ ದ್ವೇಷದ ಬಗ್ಗೆ ತುಂಬಾ ಅವಗಾಹನೆ ಇತ್ತು. ಒಂದು ದಿನ ರಾಜೇಂದ್ರನ ತಂದೆ ತಾಯಿಯರು ಉಳಿದ ಒಬ್ಬ ಮಗನನ್ನು ಕರೆದುಕೊಂಡು ಶಂಕರ್ ಬಾಬಾನ ಬಳಿ ಹೋಗಿ ನಡೆದ ಸಂಪೂರ್ಣ ವಿಷಯವನ್ನು ಹೇಳುತ್ತಾರೆ. ಶಂಕರ್ ಬಾಬಾ ತನ್ನ ಜ್ಞಾನದಿಂದ ತಾಳೆ ಮಾಡಿ ನೋಡಿ, ನಿಮ್ಮ ಹಿರಿಯ ಮಗ ರಾಜೇಂದ್ರ ತನ್ನ ಸ್ನೇಹಿತರ ಜೊತೆ ಸೇರಿ ಒಂದು ಹಾವನ್ನು ಅತಿ ದಾರುಣವಾಗಿ ಕೊಂದಿದ್ದರು. ಈಗ ಅದರ ಸಂಗಾತಿ ನಿಮ್ಮ ಕುಟುಂಬವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದೆ ಎಂದು ಹೇಳುತ್ತಾರೆ. ನಿಮ್ಮ ಪುತ್ರನನ್ನು ನೀವು ಕಾಪಾಡಬೇಕಾದರೆ ನೀವೊಂದು ಕೆಲಸ ಮಾಡಬೇಕು ಎಂದು ಹೇಳುತ್ತಾರೆ. ಅದೇ ಕ್ರಮದಲ್ಲಿಯೇ ಆನಂತರ ಅವರ ಮಗನನ್ನು ಹಾವು ಕೊಂದಂತಹ ಆಲದ ಮರದ ಬಳಿ ಕರೆದೊಯ್ಯುತ್ತಾರೆ. ರಾಜೇಂದ್ರನ ಸಹೋದರನನ್ನು ಆ ಆಲದ ಮರದ ಬುಡದಲ್ಲಿ ಕುಳ್ಳಿರಿಸಿ ಮೃತ್ಯುಂಜಯ ಮಂತ್ರವನ್ನು ನಿರಂತರವಾಗಿ ಜಪಿಸುತ್ತಿರಬೇಕು ಎಂದು ಹೇಳಿ ಆ ಸರ್ಪಕ್ಕೋಸ್ಕರ ಅಲ್ಲೇ ಇರುವ ಪೊದೆಗಳಲ್ಲಿ ಅಡಗಿ ಕುಳಿತರು ಶಂಕರ್ ಬಾಬಾ. ರಾಜೇಂದ್ರನ ಸಹೋದರನನ್ನು ಕೊಲ್ಲಲು ಹಾವು ಬಂದ ತಕ್ಷಣವೇ ಆ ಬಾಬಾ ಗರುಡ ಮಂತ್ರವನ್ನು ಜಪಿಸಿ ಆ ಸರ್ಪವನ್ನು ಆಲದ ಮರದಲ್ಲಿ ಬಂಧಿಸಿಟ್ಟರು. ಈ ವಿಧವಾಗಿ ರಾಜೇಂದ್ರನ ಸಹೋದರನ ಪ್ರಾಣವನ್ನು ಕಾಪಾಡಿದರು ಶಂಕರ್ ಬಾಬಾ. ಸ್ನೇಹಿತರೆ, ಇಂದಿಗೂ ಕೂಡ ಆ ಸರ್ಪವು ಅದೇ ಆಲದ ಮರದಲ್ಲಿ ಬಂಧಿಯಾಗಿದೆ ಎಂದು ಹೇಳುತ್ತಿರುತ್ತಾರೆ. ದಿಲ್ಲಿ ರಿಡ್ಸ್ ಎಂದು ಕರೆಯಲ್ಪಡುವ ಈ ಪ್ರದೇಶದಲ್ಲಿ, ಈ ದಟ್ಟವಾದ ಅರಣ್ಯದಲ್ಲಿ, ಆಲದ ಮರದಲ್ಲಿ ಇಂದಿಗೂ ಆ ಹಾವಿನ ಕೇಕೆಗಳು, ಶಬ್ದಗಳು ಕೇಳಿಸುತ್ತಿರುತ್ತವೆ. ರಾತ್ರಿ ಹಗಲು ಕೂಡ ಯಾರೂ ಸಹ ಆ ಅರಣ್ಯದೊಳಕ್ಕೆ ಹೋಗುವ ಸಾಹಸವನ್ನು ಮಾಡಲಾರರು. ಆ ಸರ್ಪದ ಬಗ್ಗೆ ವಿವಿಧ ರೀತಿಯಲ್ಲಿ ಹೇಳುತ್ತಿರುತ್ತಾರೆ. ಒಂದೊಂದು ಬಾರಿ ಸ್ತ್ರೀ ರೂಪದಲ್ಲಿ ಕಾಣಿಸುತ್ತದೆ ಎಂದು ಹೇಳುತ್ತಿರುತ್ತಾರೆ ಅಲ್ಲಿನ ಸ್ಥಳೀಯರು. ವಾತಾವರಣವು ನಿರ್ಮಲವಾಗಿದ್ದಾಗ ಹೊರಗಡೆಯಿಂದ ಬಂದಂತಹ ಪ್ರವಾಸಿಗರು ಬಹಳ ಮಂದಿ ಆ ಆಲದ ಮರದ ಬಳಿ ಹೋಗುತ್ತಾರೆ. ಸಂಜೆಯಾದರೆ ಸಾಕು, ಯಾರೂ ಅಲ್ಲಿರುವುದಿಲ್ಲ. ಪದೇ ಪದೇ ಏನೇನೋ ಶಬ್ದಗಳು ಕೇಳಿಸುತ್ತಿರುತ್ತವೆ.
ಆಗಾಗ ಅಳುವ ಶಬ್ದಗಳು ಕೂಡ ಕೇಳಿಸುತ್ತವೆಂದು ಆ ಊರಿನ ಪ್ರಜೆಗಳು ಹೇಳುತ್ತಿರುತ್ತಾರೆ. ಆದರೆ ಗ್ರಾಮಸ್ಥರು ಮಾತ್ರ ಹಗಲಿನಲ್ಲಾಗಲಿ ಅಥವಾ ರಾತ್ರಿಯ ವೇಳೆಯಾಗಲಿ ಆ ಸ್ಥಳಕ್ಕೆ ಹೋಗುವುದೇ ಇಲ್ಲ. ಹೀಗೆ ನಾಗಿಣಿ ಇಂದಿಗೂ ಕೂಡ ಅಲ್ಲಿದ್ದಾಳೆ ಎಂದು ಅವರು ನಂಬುತ್ತಿದ್ದಾರೆ. ಸ್ನೇಹಿತರೆ, ನಮ್ಮ ಭಾರತೀಯ ಜಾನಪದ ನಾಗರಿಕತೆಯ ಹಿಂದೂ ಪುರಾಣದಲ್ಲಿ ನಾಗಮಣಿಗೆ ಒಂದು ಪ್ರತ್ಯೇಕತೆ ಇದೆ ಎಂದು ಎಲ್ಲರೂ ನಂಬುತ್ತಾರೆ. ನಾಗಮಣಿಯಿಂದ ದುಷ್ಟಶಕ್ತಿಗಳಿಂದ ರಕ್ಷಿಸಿಕೊಳ್ಳುವ ಅವಕಾಶ ಸರ್ಪಗಳಿಗಿರುತ್ತದೆ, ಹಾಗೆಯೇ ಕೋರಿಕೆಗಳನ್ನು ತೀರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಎಂದು ಹೇಳುತ್ತಿರುತ್ತಾರೆ. ಅಂದರೆ ಈ ನಾಗಮಣಿಯ ಕಾರಣದಿಂದ ಅವು ರೂಪವನ್ನು ಕೂಡ ಬದಲಾಯಿಸಿಕೊಳ್ಳುತ್ತಿರುತ್ತವೆ. ಯಾವುದೇನೇ ಆಗಲಿ, ನಾಗಮಣಿಯನ್ನು ಪಡೆಯುವುದು ಸಾಧ್ಯವಾಗದ ಕೆಲಸ. ಅನೇಕ ತೊಂದರೆಗಳಿಂದ ಕೂಡಿದ ಅತಿ ದೊಡ್ಡ ರಿಸ್ಕ್ ಎಂದು ಹೇಳಬಹುದು. ಪುರಾಣಗಳ ಪ್ರಕಾರ ನಾಗಮಣಿ ಬಹಳ ಶಕ್ತಿಯುತವಾದ ರತ್ನ. ಆ ರತ್ನಕ್ಕಿರುವ ಶಕ್ತಿ ನೇರವಾಗಿ ಆ ಮಹಾಶಿವನಿಂದ ಬಂದಿದೆ ಎಂದು ಹಿಂದೂಗಳ ವಿಶ್ವಾಸ. ಶಿವನ ಕತ್ತಿನಲ್ಲಿ ವಾಸವಾಗಿರುವ ಸರ್ಪ ದೇವನಾದ ಆ ವಾಸುಕಿಗೆ ಆ ನಾಗಮಣಿಯ ಶಕ್ತಿಗಳಿರುತ್ತವೆ. ಪೂರ್ವಕಾಲದಲ್ಲಿ ಎರಡು ಸರ್ಪಗಳು ಶೃಂಗಾರ ಮಾಡುವಾಗ ನೋಡಿದಂತಹ ಬೇಟೆಗಾರರು ಆ ಜೋಡಿ ಹಾವುಗಳ ಮೇಲೆ ದಾಳಿ ಮಾಡಿದಾಗ ಗಂಡು ಹಾವು ಸತ್ತು ಹೋಗಿತ್ತು. ಇನ್ನುಳಿದ ಹೆಣ್ಣು ಹಾವು ಗಾಯಗಳಿಂದ ಮಹಾಶಿವನಿಗೋಸ್ಕರ ತಪಸ್ಸು ಮಾಡಿ ಅಸಾಧಾರಣ ಶಕ್ತಿಗಳನ್ನು ಸ್ವಂತ ಮಾಡಿಕೊಂಡಿತು. ತನ್ನ ಶತ್ರುಗಳನ್ನು ಕೊಲ್ಲುವುದಕ್ಕೋಸ್ಕರ ತನ್ನ ರೂಪವನ್ನು ಬದಲಿಸಿಕೊಳ್ಳುವ ಶಕ್ತಿಯನ್ನು ಶಿವನಿಂದ ಪಡೆಯಿತು. ಸ್ನೇಹಿತರೆ, ಸಾಮಾನ್ಯವಾಗಿ ಕೋಬ್ರಾ ಜಾತಿಗೆ ಸೇರಿದ ಹಾವುಗಳನ್ನು ಇಚ್ಛಾಧಾರಿ ಹಾವುಗಳೆಂದು ಹೇಳಲಾಗುತ್ತದೆ. 100 ವರ್ಷಗಳಿಗೂ ಅಧಿಕವಾಗಿ ಜೀವಿಸಿದ ಕೋಬ್ರಾ ಹಾವುಗಳು ಸ್ವಾತಿ ನಕ್ಷತ್ರದಲ್ಲಿ ಬಿದ್ದ ಮಳೆಹನಿಗಳನ್ನು ನೇರವಾಗಿ ತನ್ನ ಬಾಯಿಯೊಳಗೆ ತೆಗೆದುಕೊಂಡರೆ ಆ ನಾಗರ ಹಾವಿಗೆ ನಾಗಮಣಿ ಬರುತ್ತದೆಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಆ ನಾಗಮಣಿ ಹೊಳೆಯುತ್ತಿರುವುದರಿಂದ ರಾತ್ರಿ ವೇಳೆ ಹಾವುಗಳು ಆಹಾರ ಹುಡುಕಲು ಹೋದಾಗಲೂ ಸಹ ಹಾವಿಗೆ ಬೆಳಕಿರುತ್ತದೆ, ಶತ್ರುಗಳಿಂದ ರಕ್ಷಣೆ ಪಡೆಯುತ್ತದೆ. ಹಾವುಗಳ ಬಗ್ಗೆ ಸೈನ್ಸ್ ಪರವಾಗಿ ಆಲೋಚಿಸಿದರೆ ಅವು ವಿಷಪೂರಿತವೆಂದು ಪರಿಗಣಿಸುತ್ತೇವೆ. ಆದರೆ ಹಿಂದೂ ಮೈಥಾಲಜಿ ಪ್ರಕಾರ ಹಾವುಗಳ ಕುರಿತು ನಮ್ಮ ಪುರಾಣಗಳಲ್ಲಿ ಅನೇಕ ವಿಷಯಗಳಿವೆ. ಇನ್ನು ನಾಗಕನ್ಯೆ ಎಂಬ ಮಾತನ್ನು ನಾವು ಪದೇ ಪದೇ ಕೇಳುತ್ತಿರುತ್ತೇವೆ. ಆದರೆ ಇದು ಕೇವಲ ಹಿಂದೂ ಮೈಥಾಲಜಿ ಮಾತ್ರವೇ ಅಲ್ಲದೆ ಇನ್ನಿತರ ಮತ ವಿಶ್ವಾಸಗಳಲ್ಲಿಯೂ ಕೂಡ ಅವರ ಚರಿತ್ರೆ ಗ್ರಂಥಗಳಲ್ಲಿಯೂ ಸಹ ಈ ಸರ್ಪಗಳ ಪ್ರಸ್ತಾವನೆ ಕಾಣಿಸುತ್ತದೆ. ಇನ್ನು ಹಾವುಗಳ ಬಗ್ಗೆ ಮಾತಾಡಿದರೆ ನಾಗಿಣಿಯ ಬಗ್ಗೆ ಹಾಗೆಯೇ ಇಚ್ಛಾಧಾರಿಣಿ ನಾಗಿಣಿಯ ಬಗ್ಗೆ ನೆನಪಿಗೆ ಬರುತ್ತದೆ. ಕೋರಿದ ಕೋರಿಕೆಗಳನ್ನು ತೀರಿಸಿಕೊಳ್ಳಲು ಅದಕ್ಕೆ ಬೇಕಾದ ರೂಪದಲ್ಲಿ ಬದಲಾಗುವ ನಾಗರ ಹಾವುಗಳನ್ನು ಇಚ್ಛಾಧಾರಿ ನಾಗರ ಹಾವುಗಳೆನ್ನುತ್ತಾರೆ. ಇವು ಈ ಭೂಮಿಯ ಮೇಲೆ ಇಂದಿಗೂ ಸಹ ಇವೆ ಎಂಬ ನಂಬಿಕೆ ನಮ್ಮಲ್ಲಿ ಹಲವಾರು ಮಂದಿಗೆ ಇದೆ. ಆದರೆ ಅವು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಇನ್ನು ಶತ್ರುಗಳ ಮೇಲೆ ಮತ್ತು ತಮ್ಮನ್ನು ಬೇಟೆಯಾಡಬೇಕೆಂದುಕೊಂಡಿರುವ ಜೀವಿಗಳ ಮೇಲೆ ವಿಷವನ್ನು ಉಗಿಯುವ ಜೀವಿಗಳು ಖಚಿತವಾಗಿ ನಾಗರ ಹಾವುಗಳು ಎಂದು ಹೇಳಲಾಗುತ್ತದೆ. ಇವು ಸರಿಯಾಗಿ ನಿರ್ಧರಿತವಾದ ಜಾಗದಲ್ಲಿಯೇ ವಿಷವನ್ನು ಬಿಡುತ್ತವೆ. ಅಷ್ಟೇ ಅಲ್ಲದೆ ನಾಗರ ಹಾವುಗಳು ಒಂದು ಬಾರಿಗೆ ಉಗಿಯುವ ವಿಷ ಒಂದು ಅತಿ ದೊಡ್ಡ ಆನೆಯನ್ನು ಕೂಡ ಸಾಯಿಸುವಷ್ಟು ಶಕ್ತಿಯುತವಾಗಿರುತ್ತದೆ. ಇನ್ನು ಸಾಮಾನ್ಯವಾದ ನಾಗರ ಹಾವು 20 ವರ್ಷಗಳಿಗೂ ಮೇಲ್ಪಟ್ಟು ಜೀವಿಸಬಲ್ಲವು ಎಂದು ಪರಿಶೋಧನೆಗಳಿಂದ ಕಂಡುಹಿಡಿದಿದ್ದಾರೆ. ಪ್ರಪಂಚದಲ್ಲಿ ನಾಗರ ಹಾವುಗಳಿಗೆ ಕಣ್ಣು ಕಾಣಿಸುವುದಿಲ್ಲ ಎಂಬ ಊಹಾಪೋಹಗಳಿವೆ. ಆದರೆ ಅವುಗಳಿಗೆ ಹಗಲೇ ಅಲ್ಲ, ರಾತ್ರಿ ವೇಳೆಯಲ್ಲಿಯೂ ಸಹ ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸುತ್ತವೆ. ಅದಕ್ಕೆ ಆಸರೆಯಾಗಿ ಅವುಗಳಿಗೆ ಅತ್ಯುತ್ತಮವಾದ ಗ್ರಹಿಕೆಯ ಶಕ್ತಿಯೂ ಕೂಡ ಇರುತ್ತದೆ. ಅಂದರೆ ವಿವಿಧ ರೀತಿಯ ವಾಸನೆಗಳ ಆಧಾರದ ಮೇಲೆ ಅದರ ಸುತ್ತಮುತ್ತಲಿರುವ ಪರಿಸರದಲ್ಲಿ ಏನಿದೆ ಎಂದು ಅವು ಕ್ಷಣಗಳಲ್ಲಿಯೇ ತಿಳಿಯಬಲ್ಲವು ಎಂದು ಹೇಳುತ್ತಿರುತ್ತಾರೆ. ಅಷ್ಟೇ ಅಲ್ಲದೆ ಉಷ್ಣಾಂಶದ ಏರುಪೇರುಗಳನ್ನು ಕೂಡ ನಾಗರ ಹಾವುಗಳು ಸ್ಪಷ್ಟವಾಗಿ ಗ್ರಹಿಸುತ್ತವೆ. ಇವುಗಳೆಲ್ಲದರ ಆಧಾರದ ಮೇಲೆ ನಾಗರ ಹಾವುಗಳು ರಾತ್ರಿ ವೇಳೆ ತಮ್ಮ ಆಹಾರವನ್ನು ಸಮರ್ಥವಾಗಿ ಬೇಟೆಯಾಡುತ್ತವೆ ಎಂದು ಹೇಳುತ್ತಾರೆ ಪರಿಶೋಧಕರು. ಇನ್ನು ಈ ಪ್ರಪಂಚದಲ್ಲಿ ತನ್ನ ಮೊಟ್ಟೆಗಳಿಗೋಸ್ಕರ ಒಂದು ಗೂಡನ್ನು ಏರ್ಪಡಿಸಿಕೊಳ್ಳುವ ಹಾವುಗಳು ನಾಗರ ಹಾವುಗಳೇ ಎಂದು ಹೇಳುತ್ತಾರೆ. ನಾಗರ ಹಾವುಗಳು ಏಪ್ರಿಲ್ನಿಂದ ಜುಲೈ ತಿಂಗಳ ಮಧ್ಯದಲ್ಲಿ ಮೊಟ್ಟೆಯಿಡುತ್ತವೆ. ಸುಮಾರು 12-30 ಮೊಟ್ಟೆ ಇಡುತ್ತವೆ. ಇನ್ನು ಆ ಮೊಟ್ಟೆಗಳು 48-60 ದಿನಗಳಲ್ಲಿ ಒಡೆಯುತ್ತವೆಂದು, ಆಗತಾನೆ ಹುಟ್ಟಿದ ನಾಗರ ಹಾವಿನ ಮರಿಗಳು 8-12 ಅಂಗುಲಗಳಿರುತ್ತವೆಂದು ಹೇಳುತ್ತಾರೆ. ಇನ್ನು ಮರಿ ಹಾವುಗಳಿಗೂ ಕೂಡ ಸಮರ್ಥವಾದ ವಿಷಗ್ರಂಥಿಗಳಿರುತ್ತವೆಂದು ಹೇಳುತ್ತಾರೆ. ಇನ್ನು ನಾಗಮಣಿ ಇರುವ ಹಾವು ಇಚ್ಛಾಧಾರಿ ನಾಗಿಣಿಯಾಗಿ ಬದಲಾಗಿ ತನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳಲು ತನಗೆ ಬೇಕಾದ ರೂಪವನ್ನು ಧರಿಸುತ್ತದೆ. ಈ ನಾಗಿಣಿಗಳು ಇಂದಿಗೂ ಇವೆ ಎಂದು ಬಹಳ ಮಂದಿ ನಂಬುತ್ತಾರೆ.
ಆದರೆ ಅವು ಏಕೆ ನಮಗೆ ಕಾಣಿಸುವುದಿಲ್ಲ ಎಂದರೆ, ಈ ಇಚ್ಛಾಧಾರಿ ನಾಗಿಣಿಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಒಂದು ದಿನ ಬ್ರಹ್ಮದೇವರು ಅವುಗಳನ್ನು ಪಾತಾಳಕ್ಕೆ ಹೋಗಬೇಕೆಂದು ಆದೇಶ ನೀಡಿದರು. ಬ್ರಹ್ಮದೇವರ ಆದೇಶದ ಮೇರೆಗೆ ಭೂಮಿಯ ಕೆಳಭಾಗದಲ್ಲಿರುವ ಪಾತಾಳ ಎಂಬ ಪ್ರಪಂಚ ಲೋಕಕ್ಕೆ ಅವೆಲ್ಲವೂ ಹೊರಟು ಹೋದವು. ಆದರೆ ಅಲ್ಲಿ ಕಾಂತಿ ಇಲ್ಲದಿದ್ದರೂ ಅವುಗಳ ಮಣಿಗಳಿಂದ ಅಲ್ಲಿ ಸದಾಕಾಲ ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತದೆ ಎಂದು ಹೇಳುತ್ತಿರುತ್ತಾರೆ. ಶಾಸ್ತ್ರಜ್ಞರು ಕೂಡ ಭೂಮಿಯ ಕೆಳಭಾಗದಲ್ಲಿ ವಾಸಿಸಲು ಯೋಗ್ಯವಾದ ಪ್ರದೇಶಗಳಿರಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಹಾಭಾರತದಲ್ಲಿ ನಾಗಕನ್ಯೆಯರ ಬಗ್ಗೆ ಪ್ರಸ್ತಾವನೆ ಇದೆ. ಇನ್ನು ಆ ಪರಮಶಿವನ ಕತ್ತಿನಲ್ಲಿರುವುದು ವಾಸುಕಿ ಎಂಬ ಇಚ್ಛಾಧಾರಿ ನಾಗರ ಹಾವು ಎಂಬುದು ನಮ್ಮೆಲ್ಲರಿಗೂ ತಿಳಿದ ವಿಷಯವೇ. ಸ್ನೇಹಿತರೆ, ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.